ಹಲೋ ಟ್ರೇಡರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್, ಆಲ್ ಮೈ ವ್ಯೂವರ್ಸ್, ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಿನ್ನೆ ನಾನೊಂದು ವಿಡಿಯೋ ಮಾಡಿದ್ದೆ, 2 ಲಾಟ್ಗೆ 900 ರೂಪಾಯಿ ಲಾಸು, 2700 ಲಾಭ, ಕ್ಯಾಪಿಟಲ್ 7000 ಅಂತ. ಟ್ರೇಡರ್ಸ್, ಸೊ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಿ, ಒಳ್ಳೆ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ಲೈಕ್ ಮಾಡಿದ್ದೀರಿ, ಮತ್ತು ಕಾಮೆಂಟ್ಸ್ ಮಾತ್ರ ತುಂಬ ಚೆನ್ನಾಗಿ ಹಾಕಿದ್ದೀರಿ. ಕೆಲವರು ಇವನ್ ಸರ್, ಇದು ನೀವು ಬೇರೆ ಕಡೆ ಕಲ್ತಿ ಮಾಡಿದ್ದೀರಲ್ವಾ ಅಂತ ಹೇಳಿದ್ರು. ಹೌದು, ಕರೆಕ್ಟು, ಅದರಲ್ಲೇನು ಡೌಟ್ ಇಲ್ಲ. ನಾನು ಹೇಳ್ತೀನಿ ಟ್ರೇಡರ್ಸ್, ನಾವು ಎಲ್ಲ ಯೂಟ್ಯೂಬರ್ಸು ನಮಗಿಂತ ತುಂಬ ದೊಡ್ಡವರು ಅಥವಾ ಒಳ್ಳೊಳ್ಳೆ ತಲೆ ಇರೋರು ಹಿಂದಿಯಲ್ಲಿ, ಇಂಗ್ಲೀಷಲ್ಲಿ ಮತ್ತು ಫಾರಿನ್ ಕಂಟ್ರೀಸಲ್ಲಿ ಮಾಡ್ತಾರಲ್ವಾ, ಅದನ್ನೇ ನಾವು ಕಲಿತು ನಾವು ಬ್ಯಾಕ್ ಟೆಸ್ಟ್ ಮಾಡಿ ನಮ್ಮ ಕನ್ನಡಿಗರು ಯೂಸ್ ಆಗಲಿ ಅಂತ ಡೆಫಿನೆಟ್ಲಿ ನಾನು ಮಾಡ್ತಿರೋದು ಟ್ರೇಡರ್ಸ್. ಅದರಲ್ಲಿ ಕೆಲವೆಲ್ಲ ನಾವು ಚೆಕ್ ಮಾಡಿ ಪಕ್ಕಾ ಮಾಡಿ ಎಲ್ಲ ಮಾಡಿಕೊಂಡು ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಮತ್ತು ನಿಮ್ಗೆ ಅರ್ಥ ಆಗ ನಾನು ಹೇಳ್ಕೊಡ್ತೀನಿ, ಅದು ಇಂಪಾರ್ಟೆಂಟು. ಮತ್ತು ನಾನು ಲೈವ್ ಟ್ರೇಡ್ ತೊಗೊತೀನಿ. ಸಿ, ಬರೀ ಸ್ಟ್ರಾಟಜಿ ಹೇಳಿ ಬಿಟ್ಬಿಡ್ತಾರಲ್ಲ ಅವರು ಬ್ಯಾಕ್ ಟೆಸ್ಟ್ ಮಾಡಿ, ನಾನು ಬ್ಯಾಕ್ ಟೆಸ್ಟ್ ಪ್ಲಸ್ ಲೈವ್ ಟ್ರೇಡ್ ಮಾಡ್ತೀನಿ. ಏನಕ್ಕೆ ಅಂದರೆ ನೀವು ಮಾಡಲಿ ಅಂತ. ಓಕೆ ಟ್ರೇಡರ್ಸ್, ಅದೊಂದು ಇಟ್ಕೊಳ್ಳಿ, ಯಾವುದು ನಮ್ಮದು ನಂದು ಅಂತ ಯಾವುದು ಇಲ್ಲ. ಇಲ್ಲ, ಕೆಲವು ನಮ್ದು ಇರುತ್ತೆ, ಕೆಲವ್ರು ಬೇರೆ ಕಡೆ ಕಲ್ತಿರ್ತೀವಿ. ಯಾಕೆ ನಾಲೆಡ್ಜ್ ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ಫ್ರೀ ಇರುತ್ತೆ. ಈಗ ನಾವು ಹೇಳೋದನ್ನು ನೀವು ಬೇರೆಯವ್ರಿಗೆ ಹೇಳ್ಬೋದು ಅಥವಾ ಮಾಡ್ಬೋದು, ಅದರಲ್ಲೇನು ತಪ್ಪು ಅಂತ ಅಲ್ಲೂ ಇಲ್ಲ. ಸೊ ಏನಂದರೆ, ಇದು ಎಲ್ಲರಿಗೂ ಫ್ರೀನೇ. ಅವರು ನಾವು ಫ್ರೀ ಕಲ್ತ್ಕೊಂಡಿದ್ದು, ನಾವು ನಿಮ್ಗೆ ಫ್ರೀ ಕೊಡ್ತೀವಿ ಅಷ್ಟೆ, ಇನ್ನೇನಿಲ್ಲ. ನಾವೇನು ಆಫ್ಟರ್ ಆಲ್ ಒಂದು 20-30 ನಿಮಿಷ ಟೈಮ್ ವೇಸ್ಟ್ ಮಾಡ್ತೀವಿ, ಒನ್ ಅವರ್ 2 ಅವರ್ಸ್ ಮ್ಯಾಕ್ಸಿಮಮ್ಮು. ಸೊ ಏನಾಗುತ್ತೆ ಅಂದರೆ, ನಿಮ್ಗೆ ಯಾವ ಥರ ಹೇಳ್ಕೊಡ್ಬೇಕು, ನಿಮ್ಗೆ ಯಾವ ಥರ ತೊಗೊಂಡ್ರೆ ಬೆಟ್ರು, ನಾನು ತೋರಿಸ್ತೀನಿ ಇವತ್ತು ಲೈವ್ ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ. ಸೊ ಪ್ಲೀಸ್ ವಾಚ್ ಟಿಲ್ ದ ಎಂಡ್. ಲೈವ್ ಡೆಮಾನ್ಸ್ಟ್ರೇಷನ್ ಚೆನ್ನಾಗಿದೆ ಇದು. ಮತ್ತು ಇನ್ನೊಂದು, ಯಾರೋ ನಮ್ಮ ಸಬ್ಸ್ಕ್ರೈಬರು ರಾಘವೇಂದ್ರ ಅನ್ನೋರು ನನಗೆ ಮೇಲ್ ಮಾಡಿದ್ರು. ಓಕೆ, ಸೊ ಹೇಳ್ತೀನಿ ಅದನ್ನು. ಟ್ರೇಡಿಂಗ್ ಇನ್ ಸ್ಟಾಕ್ಸ್, ಆಪ್ಷನ್ಸ್ ಆ್ಯಂಡ್ ಫ್ಯೂಚರ್ಸ್ ಇನ್ವಾಲ್ವ್ಸ್ ಹೈ ರಿಸ್ಕ್. ಐ ಆಮ್ ನಾಟ್ ಸೆಕ್ಯುರಿಟೀಸ್ ಅನಾಲಿಸ್ಟ್ ಆರ್ ಯುವರ್ ಫೈನಾನ್ಸ್ ಅಡ್ವೈಸರ್. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ಆರ್ ಇನ್ಫಾರ್ಮೇಷನ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಲಾಸಸ್ ಆರ್ ಲಾಭ. ದಿಸ್ ಇಸ್ ಓನ್ಲಿ ಫಾರ್ ಎಜುಕೇಷನ್ ಲರ್ನಿಂಗ್ ಅಟ್ ಆಲ್ ಇಸ್ ಪರ್ಪಸ್. ಟ್ರೇಡಿಂಗ್ ರೆಕಮೆಂಡೇಷನ್ಸು, ಟಿಪ್ಸು ಯಾವುದು ಕೊಡಲ್ಲ. ಪೇಪರ್ ಟ್ರೇಡಿಂಗ್ ಮಾಡಿ ಕಲ್ತ್ಕೊಳ್ಳಿ. ನೋಡಿ, ಇವರು ರಾಘವೇಂದ್ರ ಅನ್ನೋರು ನಮಗೆ ಮೇಲ್ ಕಳಿಸ್ತಾರೆ. ಟ್ರೇಡರ್ಸ್ ಹೇಳ್ದಲ್ಲ, ನಿಮ್ಗೆ ಯಾವ ಥರ ಇವರು ಯೂಸ್ ಆಗೋದು ನೋಡಿತಾರೆ, ತುಂಬ ಇಂಟ್ರೆಸ್ಟ್ ಇದೆ ಅವ್ರಿಗೆ. 1 ಇಯರ್ ಬ್ಯಾಕ್ ಟೆಸ್ಟಿಂಗ್ ಮಾಡಿದ್ದಾರೆ ಅವರು, 1 ಇಯರ್ ಬ್ಯಾಕ್ ಟೆಸ್ಟಿಂಗ್. ಓಕೆ, ಸೊ ಟೈಮ್ ತೊಗೊಂಡಿರುತ್ತೆ, ಅವ್ರಿಗೆ ತುಂಬ ಧನ್ಯವಾದಗಳು. ಮತ್ತು ಅವರಿಂದ ನೋಡಿ ನಿಮಗೆಲ್ಲ ಯೂಸ್ ಆಗ್ತಿದೆ. ಈಗ ನಾನು ಹೇಳ್ಕೊಡ್ತೀನಿ ಯಾವ ಥರ ಇದೆ. ನಾನು ಸ್ವಲ್ಪ ರೆಕ್ಟಿಫೈ ಮಾಡಿದ್ದೀನಿ ಅದನ್ನು. ಅವ್ರದ್ದು ಯಾವುದು ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ, ಅವ್ರು ಮಾಡಿರೋದು ಕರೆಕ್ಟಾಗಿದೆ, ತುಂಬ ಎಫರ್ಟ್ ಹಾಕಿದ್ದಾರೆ. ಥ್ಯಾಂಕ್ ಯು ರಾಘವೇಂದ್ರ, ಆನ್ ಬಿಹಾಫ್ ಆಫ್ ಆಲ್ ಮೈ ಟ್ರೇಡರ್ಸ್, ಆಲ್ ಮೈ ವ್ಯೂವರ್ಸ್, ಆಲ್ ಮೈ 2000 ನಿಯರ್ಲಿ ರೀಚ್ ಆಗ್ತಿದ್ದೀರಿ ನೀವು ಸಬ್ಸ್ಕ್ರೈಬರ್. ಓಕೆ, ವೆರಿ ಗುಡ್. ಸೊ ರಿಯಲ್ ಅರ್ನಿಂಗ್ ಲರ್ನಿಂಗ್ ಕ್ಲಬ್ಗೆ .com ನೀವು ನಿಮ್ಮ ಪ್ರಾಬ್ಲಮ್ಸು ಅಥವಾ ಈ ಥರ ಇದ್ದರೆ ನೀವು ಸೆಂಡ್ ಮಾಡಿ. ನಾನು ನೋಡಿ, ಇವತ್ತು ಮಾಡಿದ್ದೀನಿ, ನೋಡಿ ವರ್ಕ್ ನಾನು ಮಾಡಿದ್ದೀನಿ. ಸೊ ನೀವು ಇಂಟ್ರೆಸ್ಟ್ ತೋರಿಸಿದಾಗ ನಾವು ಇಂಟ್ರೆಸ್ಟ್ ತೋರಿಸ್ತೀವಿ, ಬೇರೇನಿಲ್ಲ. ಯಾಕಂದರೆ ಈಗ ಇಲ್ಲಿ ನಿಮಗೂ ಲಾಭ ಇಲ್ಲ, ನಮಗೂ ಲಾಭ ಇಲ್ಲ, ಓನ್ಲಿ ಕಲಿಯೋದೊಂದೇ ಇಲ್ಲಿ ಲಾಭ, ಮತ್ತು ಅದನ್ನ ಅಪ್ಲೈ ಮಾಡೋದು. ಓಕೆ, ಸೊ ಸಬ್ಸ್ಕ್ರೈಬ್ ದಯವಿಟ್ಟು ಮಾಡ್ತಿದ್ದೀರಿ, ಇನ್ನೂ ಚೆನ್ನಾಗಿ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಕ್ವೆಶನ್ಸ್ ಕೇಳಿ ಥರ. ಸೊ ನಾನು ಹೇಳಿದ ಹೋಮ್ವರ್ಕ್ ಮಾಡಿ, ನಿಮ್ಗೆ ಒಳ್ಳೇದಾಗುತ್ತೆ. ಯಾಕಂದರೆ ಸುಮಾರು ನಾನು ಯಾಕೆ ಮೇಲ್ ಕೊಟ್ಟಿದ್ದೀನಿ ಅಂದರೆ ಟ್ರೇಡರ್ಸ್, ಇದರಿಂದ ಕೆಲವರು ಹೇಳಿದ್ದಾರೆ ಸರ್ ಮಿಸ್ಯೂಸ್ ಆಗ, ಯಾವುದು ಮಿಸ್ಯೂಸ್ ಆಗಲ್ಲ, ಯಾಕಂದರೆ ನಮ್ಗೆ ಮೇಲ್ ಕಳಿಸ್ತೀರಿ ನೀವು, ನಂಬರ್ ಕೊಡ್ತೀರ ಅಷ್ಟೇ, ಬೇರೆಯೇನು ಮಿಸ್ಯೂಸ್, ಇಲ್ಲಿ ಮಿಸ್ಯೂಸ್ ಆಗೋ ಪ್ರಶ್ನೆ ಇಲ್ಲ. ಮತ್ತು ನಮ್ಮದು ನಿಮ್ಗೆ ಆಗಲ್ಲ, ನಿಮ್ಮದು ನಮ್ಗೆ ಆಗಲ್ಲ. ಸೊ ನಾವಂತೂ ನಿಮ್ಮ ನಂಬರ್ ಎಲ್ಲ ಮಿಸ್ಯೂಸ್ ಮಾಡಲ್ಲ. ನಾನು ಫ್ಯೂಚರಲ್ಲಿ ನಿಮಗೆ ಕ್ಲಾಸಸ್ಸು ಅಥವಾ ಮಾಡಿದಾಗ ಮಾತ್ರ ನಾನು ಯೂಸ್ ಮಾಡ್ಕೊಂಡು ನಿಮಗೆ ಮೆಸೇಜ್ ಹಾಕ್ತೀನಿ ಟ್ರೇಡರ್ಸ್, ಅಷ್ಟೇ. ಒಳ್ಳೆ ಟ್ರೇಡ್ ಸಿಕ್ತು, ಒಳ್ಳೆ ಸ್ಟಾಕ್ ಸಿಕ್ತು, ಈ ಥರ ಇದ್ದಾಗ ನಾನು ಮೆಸೇಜ್ ಹಾಕ್ತೀನಿ. ಅದಕ್ಕೋಸ್ಕರ ಸಿ, ಗುಡ್ ಸ್ಟಾಕ್ ಸಿಗುತ್ತೆ, ಕೆಲವು ಸಲ ಆಗುತ್ತೆ ಗುಡ್ ಟ್ರೇಡ್ ಸಿಗುತ್ತೆ, ಗ್ಯಾರಂಟಿ ಟ್ರೇಡ್ ಸಿಗುತ್ತೆ. ಆವಾಗ ನಿಮ್ಗೆ ಇಮಿಡಿಯೇಟ್ ಮೆಸೇಜ್ ಹಾಕ್ತೀನಿ, ಒಂದು ವಾಟ್ಸಪ್ ಗ್ರೂಪೋ ಟೆಲಿಗ್ರಾಮ್ಗೋ ಮಾಡ್ತೀನಿ ಫ್ಯೂಚರಲ್ಲಿ. ಒಂದು 1000 ಮೆಂಬರ್ಸ್ ಆದರೆ ಮಾಡ್ತೀನಿ, ನಿಮಗೆ ಯೂಸ್ ಆಗುತ್ತೆ ಟ್ರೇಡರ್ಸ್, ಅಷ್ಟೇ, ಇನ್ನೇನೂ ಇಲ್ಲ, ನನ್ನ ಉದ್ದೇಶ ಅಷ್ಟೇ. ಓಕೆ, ಸೊ ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ನೋಡಿ, ನಿನ್ನೆ ಹೇಳ್ದಲ್ಲ ನಾನು, ಒಂದು ನಿಮಿಷ ನೋಡಿ. ಸಿ ಆ್ಯಂಡ್ ಪಿ ಎ ಸ್ಟ್ರಾಟಜಿ, ಎಂಟ್ರಿ 10 AM ಕರೆಕ್ಟು. ಇದು 10 AM ಅಂದರೆ 2 ನಿಮಿಷ ಕಮ್ಮಿ ಇರ್ಬೋದು, 2-3 ನಿಮಿಷ ಜಾಸ್ತಿ ಇರ್ಬೋದು, ನಥಿಂಗ್ ಟು ವರಿ. ಓಕೆ, ಸೊ ಪ್ರೀಮಿಯಮ್ಮು ಟೋಟಲ್ಲು 210, 230. ಸೊ ಕ್ಯಾಪಿಟಲ್ಲು ಲೆಸ್ ದ್ಯಾನ್ 10,000 ಆಗುತ್ತೆ, 7,000 ಆಗುತ್ತೆ ಮ್ಯಾಕ್ಸಿಮಮ್, 7,000 ಆಗುತ್ತೆ ನಿಮಗೆ. ಸೊ ಇಯರ್ಲಿ ಏನು ಲಾಭ ಬರುತ್ತೆ, ಏನು ಬರುತ್ತೆ ಅದನ್ನು ಜಸ್ಟ್ ನೋಡೋಣ. ನೋಡಿ, ಜನವರಿ ಎಕ್ಸ್ಪೈರಿ ನಾನು ಬ್ಯಾಕ್ ಟೆಸ್ಟ್ ಮಾಡಿದ್ದೆ. ಒಬ್ಬರು ರಾಘವೇಂದ್ರ ಅನ್ನೋ ನಮ್ಮ ಸಬ್ಸ್ಕ್ರೈಬರ್, ಸೊ ಒಳ್ಳೆಯ ಹುಡುಗ, ಬಿ ಎಚ್ ಎಲ್ ಕೆಲಸ ಮಾಡ್ತಾ ಅನ್ಸುತ್ತೆ ಅವ ಮನುಷ್ಯ, ಪುಣ್ಯಾತ್ರ ನೋಡಿ 1 ವರ್ಷ ಮಾಡಿದ್ದಾರೆ ಟ್ರೇಡರ್ಸ್. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕ್ಲೀನಾಗಿ, ದಯವಿಟ್ಟು ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇದು ರಾಘವೇಂದ್ರ ಅವರು ನನಗೆ ಕಳಿಸಿರೋ ವಿಡಿಯೋ ಟ್ರೇಡರ್ಸ್, ಸಾರಿ, ಮೇಲ್ ಮಾಡಿರೋದು. ನೋಡಿ, ಅವ್ರ ಪ್ರಕಾರ ನೋಡಿ, ಫೆಬ್ರವರಿ 7, ನೋಟ್ ಮಾಡ್ಕೊಳ್ಳಿ ನೀವು ಇದನ್ನು, ನಾನು ಹೇಳೋದು. ಸೊ ಮೇಲ್ ಇದ್ದಾಗ ಏನು ಮಾಡ್ತೀವಿ ನಾವು, ಇದನ್ನು ನೋಡಿ, ಇಲ್ಲೆಲ್ಲ ಡಿಸ್ಪ್ಲೇ ಮಾಡ್ತಿದ್ದೀವಲ್ವ, ನಿಮ್ಗೆ ಯೂಸ್ ಆಗುತ್ತೆ ಇದು. ಸೊ ಇಷ್ಟೇ ನಮ್ಮ ಉದ್ದೇಶ ಮೇಲ್ ಮಾಡೋಕೆ, ಅಂದರೆ ಒಬ್ರಿಗಿಂತ ಒಬ್ರು ಶೇರ್ ಮಾಡೋದು, ಶೇರಿಂಗ್ ಆಫ್ ನಾಲೆಜ್ ಆ್ಯಂಡ್ ಕೇರಿಂಗ್ ಈಚ್ ಅದರ್, ಇಷ್ಟೇ ನಮ್ಮದು. ರಾಘವೇಂದ್ರ ಅವರೇ, ನೀವು ನಾವು ಏನಾದರೂ ಹೇಳೋದು ಕರೆಕ್ಟಾಗಿದ್ದರೆ ಅಬ್ಸರ್ವ್ ಮಾಡಿ ಮತ್ತು ಮೇಲ್ ಮಾಡಿ.
ಯಾಕಂದರೆ ನಾವು ನಿಮಗೆ ಸರ್ಟಿಫಿಕೇಟ್ ಮಾಡಿಲ್ಲ ಅಂದರೆ ಇನ್ಯಾರಿಗೆ ಮಾಡ್ತೀನಿ ನಾನು ಹೇಳಿ. ಹಾಗಾಗಿ ಸೊ ನಾನು ಯಾವುದೇ ನಿಮ್ಗೆ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ, ನಿಮ್ಮದು ಕರೆಕ್ಟಾಗಿದೆ ಎಕ್ಸಿಟ್ ಟೈಮು, ಎಂಟ್ರಿ ಟೈಮ್ ಎಲ್ಲ ಕರೆಕ್ಟ್ ಪರ್ಫೆಕ್ಟಾಗಿದೆ. ನೋಡಿ ಇದಕ್ಕೆ ಏನು ಮಾಡ್ತೀರ ಅಂದರೆ ನೋಡಿ, ಕೆಲವು ಸಲ ಇದು ನಾನೇನು ಮಾಡ್ತೀನಿ ಅಂದರೆ ಸರ್ ಎಕ್ಸಾಂಪಲ್ 44 ಇರೋದನ್ನ 80 ಇದು 120 ಅಂತ ಆ ಥರ ತೊಗೊತೀನಿ. ಇವ್ರ ಈ ಥರ ತೊಗೊಂಡಿದ್ದಾರೆ. ಸೊ ಇದೆಲ್ಲ ಅವ್ರ ಪ್ರಕಾರ ಅದು ಓಕೆ, ನೋ ಪ್ರಾಬ್ಲಮ್, ನಾನು ಡಿಸ್ಪ್ಯೂಟ್ ಮಾಡಲ್ಲ. ಯಾಕಂದರೆ ಅವ್ರ ಇಷ್ಟ ತೊಗೊಳ್ಳಿ, ಯಾಕಂದರೆ ನಾವು ಹಿಂಗೆ ಅಂತ ಸ್ಪೂನ್ ಫೀಡಿಂಗ್ ಖಂಡಿತ ಮಾಡಲ್ಲ. ಸೊ ಯು ಹ್ಯಾವ್ ಟು ಟೇಕ್ ಯುವರ್ ಓನ್ ಡಿಸಿಷನ್ಸ್, ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ಜಡ್ಜ್ಮೆಂಟ್ಸ್, ಸ್ಟ್ರಾಟಜೀಸ್, ಆ್ಯಂಡ್ ಯು ಹ್ಯಾವ್ ಟು ಪ್ರೊಸೀಡ್ ಆ್ಯಂಡ್ ಹೌ ವಿ ಹ್ಯಾವ್ ಟು ಕಂಟ್ರೋಲ್ ಅವರ್ ಲಾಸಸ್, ಅದು ಇಂಪಾರ್ಟೆಂಟು. ಸಿ, ಒನ್ ಇಯರ್ಗೆ ರಾಘವೇಂದ್ರ ಅವ್ರ ಪ್ರಕಾರ 1849 ಲಾಸ್ ಆಗಿದೆ. ಬಟ್ ಯಾವ ಥರ ಲಾಸ್ ಆಗಿದೆ, ಯಾಕೆ ಲಾಸ್ ಆಗಿದೆ ನೋಡೋಣ, ನಾನು ಹೇಳ್ತೀನಿ ಏನು ಅಂತ. ಓಕೆ ರಾಘವೇಂದ್ರ, ದಯವಿಟ್ಟು ನೀವು ಮೇಲ್ ಮಾಡಿ ಮತ್ತೆ ನಾನು ಕರೆಕ್ಟ್ ಆಗಿದೆ ಕರೆಕ್ಟ್ ಅಂತೇಳಿ, ಇಲ್ಲ ಸರ್ ತಪ್ಪು ತಪ್ಪು ಅಂತೇಳಿ. ಓಕೆ ಸೊ ನಥಿಂಗ್, ನೋ ಫಿಯರ್. ನೋಡಿ ರಾಘವೇಂದ್ರ ಪ್ರಕಾರ ನೋಡಿ, ಇದು ಪಿ ಎಂಡ್ ಎಲ್ ನೋಡಿ, 650 ಬಂದಿದೆ, 609 64, 1044, 1616, 1315 ನೋಡಿ, -700 ಆಗಿದೆ. ಸೊ ನಾನು ಪ್ರಕಾರ ಏನು ಮಾಡಿದ್ದೀನಿ ಅಂದರೆ, ನಾನು ಇದನ್ನು -500 ಮಾಡಿದ್ದೀನಿ ನಾನು ಅಷ್ಟೇ. ಅಂದರೆ ನಾನು ಹಾಕ್ಕೊಂಡಿದ್ದೀನಿ ಅಂದರೆ, ನಾನು ಹೇಳಿದೆ ಅಂದರೆ 450 ದಾಟಬಾರ್ದು ಅಂತ ನನ್ನ ಕಂಡೀಷನ್ ಒಂದು ಲಾಟ್ಗೆ. ಓಕೆ ಡಾರರ್ಸ್, ಇದು ಜಾಬ್ ಕಟ್ಕೊಳ್ಳಿ. ಸೊ ರಾಘವೇಂದ್ರ ಅವರು, ಇದು ನನ್ನ ಕಂಡೀಷನ್ 450. ಬಟ್ ಆದರೂ ನಾನು -500 ತೊಗೊಂಡಿದ್ದೀನಿ ನಾನು. ನೋಡಿ, ಇಲ್ಲಿ ತೊಗೊಂಡಿದ್ದೀನಿ ನಾನು -500 ತೊಗೊಂಡಿದ್ದೀನಿ ನಾನು. ಓಕೆ ಸೊ ಇದನ್ನು 500 ತೊಗೊಂಡಿದ್ದೀನಿ ನಾನು. ಸೊ ಮಿಕ್ಕಿದೆಲ್ಲ ಕರೆಕ್ಟಾಗೇ ಇದೆ, ಮಿಕ್ಕಿದಲ್ಲಿ ನಿಮ್ಮ ಪ್ರಾಫಿಟ್ ಹಂಗೆ ಉಳಿಸ್ಕೊಂಡಿದ್ದೀನಿ. ನೀವು ಎಕ್ಸಿಟ್ ಆಗಿರೋ ಟೈಮ್ ಆಗಲಿ, ಅದೆಲ್ಲ ಏನು, ನಾವೆಲ್ಲ ಪ್ರತಿಯೊಂದು ಡಿಸ್ಪ್ಯೂಟ್ ಮಾಡೋಕ್ಕಾಗಲ್ಲ, ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಾನು ಹೇಳೋದನ್ನು ನಾನೇನು ಮಾಡೋದ್ರಲ್ಲಿ ಯಾವ ಥರ ಮಿಸ್ಟೇಕ್ಸು ತಪ್ಪಿಸಿರುತ್ತೋ ನೀವು ಮಾಡೋದು ಅಷ್ಟೇ ಇರುತ್ತೆ. ಸೊ ಆದರೆ ನಾವೇನು ಯಾವುದು ನಾವು ಕಂಟ್ರವರ್ಸಿ ಅಂತ ಮಾಡಬಾರ್ದು. ಸೊ ನೀವು ತುಂಬ ಗ್ರೇಟ್ ವರ್ಕ್ ಮಾಡಿದ್ದೀರಿ. ನಾನೇನು ಮಾಡಿದೆ ನೋಡಿ, 700 500 ತೊಗೊಂಡಿದ್ದೀನಿ, 729 ಲಾಸ್ನ 500. ಯಾಕಂದರೆ ನನ್ನ ಪ್ರಕಾರ ಇರೋದೇ 450 ಲಾಸ್ ಮ್ಯಾಕ್ಸಿಮಮ್. 420 430 ಮತ್ತೆ ಕ್ಲೋಸ್ ಮಾಡಿದ್ದೀನಿ, ಪರವಾಗಿಲ್ಲ. ನಿಮ್ಗೆ ಇನ್ನೂ ಪ್ರಾಫಿಟ್ ರೇಟ್ ಜಾಸ್ತಿ ಆಗುತ್ತೆ ಟ್ರೇಡರ್ಸ್. ಮತ್ತು ಇನ್ನೊಂದೇನಂದ್ರೆ ಗೊತ್ತಾ, ಈ ಮಾರ್ಕೆಟಲ್ಲಿ ನಾವು ತುಂಬ ಬ್ಯಾಲೆನ್ಸ್ಡಾಗಿ ಆ್ಯಕ್ಟ್ ಮಾಡಬೇಕು. ಅಂದರೆ ಲಾಸನ್ನು ಕಮ್ಮಿ ಮುಚ್ಚಬೇಕು, ಲಾಭ ಬಂದಾಗ ಸ್ವಲ್ಪ ಜಾಸ್ತಿ ಆಗಬೇಕು. ಇಷ್ಟೇ ನಮ್ಮದು. ಒಂದು 100 ಟ್ರೇಡಲ್ಲಿ ಒಂದು 50-60 ಟ್ರೇಡ್ ನಮಗೆ ಹಿಟ್ ಆದರೆ ನಮ್ಗೆ ಲಾಭ ಬಂದಿರುತ್ತೆ ಫೈನಲ್ಲಾಗಿ. ಅಷ್ಟೇ ಇದರ ಸ್ಟ್ರಾಟಜಿ ಟ್ರೇಡರ್ಸ್. ಸೊ ರಾಘವೇಂದ್ರ ಅವರೇ, ನಿಮಗೂ ತುಂಬ ಧನ್ಯವಾದಗಳು. ತುಂಬ ನಿಮಗೂ ಅನುಮಯ ಆಗುತ್ತೆ, ಮತ್ತು ನಿಮ್ಮಿಂದ ಬೇರೆಯವರು ತುಂಬ ಅನುಕೂಲ ಆಗ್ತದೆ. ನೋಡಿ, ಇವತ್ತು ಫಾಲೋ ಅಪ್ ವಿಡಿಯೋ ಇದು, ಪಾರ್ಟ್ 2. ಓಕೆ ನೋಡಿ ಟ್ರೇಡರ್ಸ್, ನಾನು ಹೇಳ್ತೀನಿ, ಇದು 500 ತೊಗೊಂಡಿದ್ದೀನಿ, ಇದು 500 ತೊಗೊಂಡಿದ್ದೀನಿ, ಇದು 500 ತೊಗೊಂಡಿದ್ದೀನಿ, ಇದು 500 ಮಾಡಿದ್ದೀನಿ ಮೈನಸ್ಸು. ಮಿಕ್ಕಿದ ಪ್ಲಸಲ್ಲಿ ಹಂಗೆ ಇದೆ. ಸೊ ಮೈನಸ್ ನೋಡಿ, 800 ಇರೋದು ಬಿಡಬಾರ್ದು ನಾವು. ಒಂದು ದಾಟಿಗೆ 500 ಲಾಸ್ಟು, 450 ಲಾಸ್ಟು. ಓಕೆ ಟ್ರೇಡರ್ಸ್, ಬಟ್ ನಾನು ತುಂಬ ನನ್ನಿಷ್ಟ ಬಂದಾಗ ಮಾಡಬಾರ್ದು, ನನ್ನನ್ನು ಡಿಫೆಂಡ್ ಮಾಡ್ಕೊಬಾರ್ದು ಅನ್ನೋದಕ್ಕೆ ನಾನು 500 ತೊಗೊಂಡಿದ್ದೀನಿ. ಯಾಕಂದ್ರೆ ನಾನು ಮಾಡಿದ್ದೇ ಸರಿ ಅಂತ ಡಿಫೆಂಡ್ ಮಾಡ್ಕೊಬಾರ್ದು ನಾನು. ಓಕೆ, ಆ್ಯಸ್ ಎ ಯೂಟ್ಯೂಬರ್, ಆ್ಯಸ್ ಎ ನಾಲೆಡ್ಜ್ ಪ್ರೊವೈಡರ್, ನಾವು ಅದನ್ನು ಮಿಸ್ಯೂಸ್ ಮಾಡ್ಕೊಬಾರ್ದು. ನೋಡಿ, 700-500 ತೊಗೊಂಡಿದ್ದೀನಿ, ಇಲ್ಲೆಲ್ಲ ನೋಡಿದ್ರೆ ಈ ಕಾಲಮಲ್ಲಿ ತೊಗೊಂಡಿದ್ದೀನಿ ನಾನು. ಓಕೆ 500 ನೋಡು, 840 ಹಂಗೆ ಬಿಟ್ಟಿದ್ದೀನಿ, 2000 2000 ಇದೆಲ್ಲ ನೋಡಿ, 700 500 ತೊಗೊಂಡಿದ್ದೀನಿ, 690 500 ತೊಗೊಂಡಿದ್ದೀನಿ. ನೋಡಿ, 740 790 ಇದೆಲ್ಲ 500 ತೊಗೊಂಡಿದ್ದೀನಿ ಟ್ರೇಡರ್ಸ್. ಓಕೆ, ಇದೊಂದು ಅಬ್ಸರ್ವ್ ಮಾಡ್ಕೊಳ್ಳಿ ನೀವು, ನನ್ನ ರಿಕ್ವೆಸ್ಟ್ ಅದು. 450 ಮ್ಯಾಕ್ಸಿಮಮ್ ಎಲ್ಲ ಹೋಗ್ಬಾರ್ದು ನೀವು. ಓಕೆ ಟ್ರೇಡರ್ಸ್, ನೋಡಿ ಇದೆಲ್ಲ. ಸೊ 900 ನೋಡಿ, 900 ಬಿಡಬಾರ್ದು, ಒಂದು ಇದೆರಡಾಟ 920. ಓಕೆ, ಒಂದಾಟ ಬಿಡಬಾರ್ದು ನೋಡಿ, ಇದೆಲ್ಲ ಕಮ್ಮಿ ಮಾಡ್ಕೊ. 500 ಮಾಡಿದ್ದೀನಿ ನೋಡಿ, ಇಲ್ಲೆಲ್ಲ ಮಾಡಿದ್ದೀನಿ, 500 500 500. ಓಕೆ, ಸೊ ಇದು ಮೇನ್ ನೋಡಿ. ನೋಡಿ ಈ ಕೆಲವು ಮಂತ್ ನೋಡಿ, ಯಾವುದಿದು ನೋಡಿ, ಏಪ್ರಿಲ್ ಮೇ ನೋಡಿ, ಮೈನಸ್ ಒಂದು ಮಾತ್ರ ಪ್ಲಸ್ ನೋಡಿ. ಮೇ ಏಪ್ರಿಲ್ ನೋಡಿ ಎಷ್ಟು ಲಾಸ್ ಆಗಿದೆ. ಬಟ್ 450 ಮಾಡಿದರೆ ನೀವು ಇದು 8 ವೀಕ್ ಅಂತ ತಿಳ್ಕೊಳ್ಳಿ, ಎರಡು ಎಷ್ಟಾಗುತ್ತೆ, 8×4=32. ಬರೀ ಒಂದು 3.5 ಸಾವಿರ ಅರೌಂಡ್ ಆಗುತ್ತೆ ನಿಮ್ಮ ಲಾಸು. ಓಕೆ, ಇದು ಇಂಪಾರ್ಟೆಂಟ್ ಇಲ್ಲಿ. ಬಟ್ ನಿಮ್ಗೆ ನೋಡಿ, ಒಂದು ಟ್ರೇಡೇ ನಿಮಗೆ 2,000 3,000 ಏಟ್ರೆ ಕೊಟ್ಬಿಡ್ತಾರೆ 1,000. ಸೊ ಇದು ನಮಗೆ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಟುವರ್ಡ್ಸ್ ಅಸ್, ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ನಮ್ಮ ಕಡೆ ಇರಬೇಕು. ಇಷ್ಟೇ ಟ್ರೇಡರ್ಸ್, ಬೇರೇನಿಲ್ಲ. ಇದು ನಿಮಗೆ ಒಳ್ಳೆ ವಿಡಿಯೋ ಅನಿಸುತ್ತೆ, ರಾಘವೇಂದ್ರ ಅವರಿಗೆ ನೀವೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಓಕೆ, ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಯಾಕೆ ನಮ್ಮ ಗ್ರೂಪಲ್ಲಿ ಫ್ಯೂಚರ್ ಇದೇ ಥರ ಟ್ರೇಡರ್ಸ್. ನಾನು ಸ್ಟ್ರಾಟಜೀಸು ಸಿ ಸುಮಾರು ನಮಗೆ ಈ ಗ್ಲೋಬಲ್ ಚಾನಲ್ಸ್ ಆಗಲಿ, ನಮ್ಮ ಹಿಂದಿ ಚಾನಲ್ ಆಗಲಿ, ಇಂಗ್ಲೀಷ್ ಚಾನಲ್ ಆಗಲಿ, ನಮ್ಮ ಕನ್ನಡದವ್ರಾಗಲಿ ಎಲ್ಲ ಮಾಡ್ತಾರಲ್ವಾ. ಸೊ ಅಲ್ಲಿ ನಮ್ಮ ನಾಲೆಡ್ಜ್ ಬಂದಿರುತ್ತೆ. ಸೊ ನಾವು ಮಾಡೋದು ಇನ್ನೊಬ್ಬರು ನಾಲೆಡ್ಜ್ ಬಂದಿರುತ್ತೆ. ಈ ಥರ ನಾಲೆಡ್ಜ್ ಶೇರಿಂಗ್ ಅಷ್ಟೇ ಇದು, ಬೇರೇನಿಲ್ಲ. ಸೊ ನೋಡಿ, 700 700 ನೋಡಿ, ನಾನು ಬಿಟ್ಬಿಟ್ಟಿದ್ದೀನಿ, ನನಗೆ 500 ಬಿಟ್ಬಿಟ್ಟಿದ್ದೀನಿ. 500 ನಾನು ಹಂಗೆ ಸೇವ್ ಮಾಡಿದ್ದೀನಿ ನೋಡಿ, 507 ನೋಡಿ, ಇಲ್ಲೆಲ್ಲ 507 ನೋಡಿ ಈ ಥರ. ಸೊ ಎಲ್ಲ 500 ಇರೋದ್ರೆ ನಾನು ಆಲ್ಮೋಸ್ಟ್ ಅಷ್ಟೇ ಬಿಟ್ಟಿದ್ದೀನಿ, ನಾನೇನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ಅದನ್ನು. ಸೊ 940 475 ನೋಡಿ, 450 ಹಂಗೆ ಬಿಟ್ಟಿದ್ದೀನಿ, 450 ಮಾಡಿಲ್ಲ ನಾನು ಅದನ್ನು. ಅದನ್ನು ಮಾಡಿದ್ರೆ ಇನ್ನೂ ನಮ್ಮ ಲಾಭ ಜಾಸ್ತಿ ಆಗುತ್ತೆ, ಬೇಡ ಹಂಗೆ ಇರಲಿ. 500 ಮಾಡಿದ್ದು ನೋಡಿ ಇದು. ಸೊ ಈ ಥರ ಟ್ರೇಡರ್ಸ್, ಇದೆಲ್ಲ ಮಾಡ್ಕೊಬಂದಿನಿ ನೀವು. ಓಕೆ, ಇನ್ನೋಡಿ ಇದೆಲ್ಲ ಮಾಡ್ಕೊಬಂದಾಗ ರಾಘವೇಂದ್ರ ಅವರಿಗೆ 4,999 ಪ್ರಾಫಿಟ್ ಬಂದಿದೆ. ಯಾವುದ್ರ ಪ್ರಕಾರ, ಅವ್ರ ಪ್ರಕಾರ. ಬಟ್ ಅವ್ರದ್ದು ಲಾಸಸ್ ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ಅವ್ರ ಬ್ಯಾಕ್ ಟೆಸ್ಟಿಂಗ್ ಪ್ರಕಾರ. ಬಟ್ ಬೇಡ, ನೀವು ಒಂದು 400 ಆದಮೇಲೆ ಒಂದೊಂದು ನಿಮಿಷನೇ ಹೋಗಿ
ಬ್ಯಾಕ್ ಟೆಸ್ಟಿಂಗಲ್ಲಿ ಆಗಲಿ ಅಥವಾ ರಿಯಲ್ ಟ್ರೇಡಿಂಗು ಒಂದೊಂದು ನಿಮಿಷ ಹೋಗೋದಾಗ 5 ನಿಮಿಷಕ್ಕೆ ಜಂಪ್ ಆಗಲ್ಲ ಅದು. ಸೊ ಒಂದೊಂದು ನಿಮಿಷ ಹೋದಾಗ ನಿಮಗೆ 450ಕ್ಕೆ ಕ್ಲೋಸ್ ಮಾಡ್ಬೇಕು ನೀವು ಅಷ್ಟೇ, ಬೇರೆ ಏನಿಲ್ಲ. ಬಟ್ ನಾನು 500 ತೊಗೊಂಡಿದ್ದೀನಿ. ಸಿ ದಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ. ನೋಡಿ 514 500 ಅಂತ ತೊಗೊಂಡಿದ್ದೀನಿ ನಾನು. ಓಕೆ 513 513 ತೊಗೊಂಡಿದ್ದೀನಿ ಈ ಥರ. ಸೊ ನಾನು ಯಾವುದನ್ನು ತುಂಬ ಬೇಕು ಬೇಕು ಅಂತ ನಮ್ಮ ಪ್ರಕಾರಕ್ಕೆ ಮಾಡಿಲ್ಲ. ಸೊ ಇದೇನಾಗುತ್ತೆ ಅಂದರೆ ನಾನೊಂದು ರೂಲ್ ಪ್ರಕಾರ ಮಾಡಿದ್ದೀನಿ ಅಷ್ಟೇ. ಈ ಪ್ರಕಾರ ನೋಡಿ ರಾಘವೇಂದ್ರ ಪ್ರಕಾರ ಇದನ್ನು ದಯವಿಟ್ಟು ಗಮನಿಸಿ ಟೆಡರ್ಸ್. 4,991 ಪರ್ ಇಯರ್ ಬಂದಿದೆ ಅವ್ರ ಪ್ರಕಾರ. ಓಕೆ, ಎಷ್ಟು ಟ್ರೇಡ್ ಮಾಡಿದ್ದಾರೆ ಅದನ್ನು ನೋಡ್ಕೊಳ್ಳಿ ನೀವು. ಸೊ ಅವ್ರೇನು ಮಾಡಿದ್ದಾರೆ ಅಂದರೆ 120 ಹಾಕಿದ್ದಾರೆ. ಯಾವುದು ಇದು? ಸರಿ, ಚಾರ್ಜಸ್ ಆ್ಯಂಡ್ ಕಮಿಷನ್ನು, ಬ್ರೋಕರೇಜ್ ಆ್ಯಂಡ್ ಚಾರ್ಜಸ್. ಓಕೆ, ಅದು ಓಕೆ, ನಾನೇನು ತಪ್ಪು ಅಂತ ಹೇಳೋದು. ನೋಡಿ, ಟೋಟಲ್ ಚಾರ್ಜಸ್ ಪರ್ ಡೇ ಅಂದರೆ 4 ಲೆಗ್ ಬರುತ್ತೆ ನಮಗೆ. ಓಕೆ, ಇದೇನಾಗುತ್ತೆ ಗೊತ್ತಾ? ನಾನು ಹೇಳೋದು ನಿಮಗೆ 2 ಲಾಟ್ ಅದಕ್ಕೆ ಹೇಳಿದ್ದು, 7,000 ಕಡೆ 2 ಲಾಟ್ ತೊಗೊಳ್ಳಿ ನಿಮಗೆ. ಯಾಕೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ಯೂಚರಲ್ಲಿ. ಓಕೆ, 2 ಲಾಟು ಅವ್ರ ಪ್ರಕಾರ ಈ ಚಾರ್ಜಸ್ಸೇ 8,000 ಬರುತ್ತೆ. ಇದು ಕರೆಕ್ಟಾಗಿದೆ ಅವ್ರ ಪ್ರಕಾರ, ಬಟ್ ಇಷ್ಟ ಆಗಲ್ಲ, ನಾನು ತೋರಿಸ್ತೀನಿ. ಬಟ್ ಆಯ್ತು, ಇಷ್ಟ ತಗೊಳ್ಳಿ. ಸಿ ನಾನು ಇದನ್ನು ನಾನು ತಪ್ಪು ಅಂತ ಹೇಳಲ್ಲ. ಸೊ 120 ಅಂದರೆ ನೋಡಿ, 4 ಟ್ರೇಡ್ ತೊಗೊಂತೀರಿ, 80 ರೂಪಾಯಿ ಆಯಿತು. ನಿಮಗೆ ಚಾರ್ಜಸ್ ಬರೋದು 20 ರೂಪಾಯಿ ಮ್ಯಾಕ್ಸಿಮಮ್, 16-17 ಅಂತ ತೋರಿಸ್ತೀನಿ. ನಾನು ಲೈವ್ ತೋರಿಸ್ತೀನಿ ನಾನೀಗ. ಓಕೆ, ಸೊ ನೋಡಿ, 4,840 6,840 ಇದು ಅವ್ರ ಪ್ರಕಾರ. ಓಕೆ, ಅವ್ರ ಪ್ರಕಾರ ಏನಾಗಿದೆ ಈಗ ನೋಡಿ, ಇದನ್ನು ಇದನ್ನು ಕಳೆದಾಗ 1,890 ಲಾಸ್ ಆಗಿದೆ ಅವ್ರಿಗೆ ಇದ್ರ ಪ್ರಕಾರ ಇಯರ್ಲಿ. ಓಕೆ, ನನ್ನ ರೂಲ್ಸ್ ಫಾಲೋ ಮಾಡೋದು ನಾನು ಹೇಳ್ತೀನಿ ಈಗ. ನೆಕ್ಸ್ಟ್ ನಾನು ನಿಮಗೆ ವೆರಿ ವೆರಿ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ನಂಬರ್ 1, ಓಕೆ ಹೋಗೋಣ. ನಂಬರ್ 1 ನೋಡಿ, ನಾನು ಅವ್ರದ್ದೇ ಇದು ಮಾಡಿರೋದು ನಾನು. ನೋಡಿ, ಅವ್ರ ಪ್ರಕಾರ ಇದಾಯ್ತಲ್ಲ ಟ್ರೇಡರ್ಸ್. ನೋಡಿ, 1 ಲಾಟ್ ಬ್ಯಾಂಕ್ ನಿಫ್ಟಿ ತಗೊಂಡಾಗ 1 ಇಯರ್ ಬೈ ಮೈ ಸಬ್ಸ್ಕ್ರೈಬರ್. ನೋಡಿ, ಇದು ರಾಘವೇಂದ್ರ ಬೇಲ್ ಅನ್ನೋರು ಮಾಡಿದ್ದಾರೆ, ರೈಟ್? ಅವ್ರ ಪ್ರಕಾರ ನೋಡಿ, ಇದು 4,991 ಲಾಭ, 6,800 ಚಾರ್ಜಸ್ಸು ಲಾಸು. ಇದು ಟೋಟಲ್ ಅವ್ರಿಗೆ ಲಾಸು. ಆ ತೋರಿಸ್ತೇನೆ ನಾನು ನಿಮಗಲ್ವಾ. ನೋಡಿ, ಎಕ್ಸಾಂಪಲ್, ನಂದು 450 ಒಳಗೆ ಬಂದಾಗ, 450 ನೋಡಿ, ಇದು ನೋಡಿ 450 ಬಂದಾಗ ನನಗೆ, ನಾನು 500 ಹಾಕ್ಕೊಂಡಾಗ, ನಾನು 400 ತೊಗೊಂಡಾಗ, 500 ಹಾಕ್ಕೊಂಡಾಗ ನನಗೆ 8,143 ಲಾಭ ಬಂದಿದೆ. ಯಾವ ಥರ ಟ್ರೇಡ್ ಮಾರ್ಕೆಟಲ್ಲಿ ನಾವು ಆಪ್ಟಿಮಿಸ್ಟಿಕ್ ಆಗಿರಬೇಕು ಅನ್ನೋದಕ್ಕೆ ಎಕ್ಸಾಂಪಲ್ ಇದು. ಒಂದಿನ 20,000 ಮಾಡ್ಬಿಡ್ತೀವಿ, ಇನ್ನೊಂದು ದಿನ 25,000 ಕಳ್ಕೊಂಡ್ಬಿಡ್ತೀವಿ. ಅದೆಲ್ಲ ಟ್ರೇಡ್ ಮಾರ್ಕೆಟಿಂಗು. ಇವ್ರು ಮಾಡಿರೋದೆಲ್ಲ ಫೆಂಟಾಸ್ಟಿಕ್ ಆಗಿದೆ. ಓನ್ಲಿ ಥಿಂಗ್ ಇಸ್ ರಾಘವೇಂದ್ರ ಅವರೇ ಅಥವಾ ಸಬ್ಸ್ಕ್ರೈಬರ್, ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಲಾಸಸ್ ಟು ಮ್ಯಾಕ್ಸಿಮಮ್ 400-420. ನೋಡಿ, ಒಂದು. ಎರಡನೇ ಪಾಯಿಂಟ್ ಏನಂದರೆ, ಎಕ್ಸಿಟ್ ಬೈ ಅರೌಂಡ್ 11-10 ಎಕ್ಸಿಟ್ ಆಗಿಬಿಡಿ. ತುಂಬ ಇಟ್ಕೊಂಡು ಡಿಕೆ ಆಗಿಬಿಡುತ್ತೆ. ಸೊ 11-10 ಎಕ್ಸಿಟ್ ಆಗಿ. ಓಕೆ ಟ್ರೇಡರ್ಸ್, ಇದನ್ನು ಜ್ಞಾಪಿಟ್ಕೊಳ್ಳಿ. ನಮ್ಮ ಪ್ರಕಾರ ಲಾಭ ಎಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ಲಾಭ ಜಾಸ್ತಿ ಆಗಿರ್ಬೋದು, ಕಮ್ಮಿ ಆಗಿರ್ಬೋದು, ಅದು ನಮ್ಮ ನೋಡಿ ನೋಡಿ ಈ ಥರ 3,100 ಏನೋ ಈ ಥರ ಎಲ್ಲ ಅಕ್ಯುಮುಲೇಟ್ ಮಾಡ್ಕೊಂಡು ಹೋಗಿದ್ದಾರೆ ಇವರು. ಓಕೆ, ಸೊ ಸಿ ಲೆಗ್ಗು ಪಿ ಲೆಗ್ ಮೋಸ್ಟ್ಲಿ ಇದ್ದು. ಓಕೆ, ಸೊ ಇವರೆಲ್ಲ ವರ್ಕ್ ಮಾಡಿದ್ದಾರೆ ಪಾಪ, ಎಕ್ಸೆಲ್ ಹಾಕಿ ವರ್ಕ್ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್, ಇದು ಇನ್ವೆಸ್ಟ್ಮೆಂಟ್ ಟ್ರೇಡರ್ಸ್. ನಾನು ಎಲ್ಲ ಕರೆಕ್ಟಾಗಿದೆ, ಇವ್ರದ್ದು ಟ್ರೇಡ್ ತೊಗೊಂಡಿರೋದು ಕರೆಕ್ಟಾಗಿದೆ. ಇದೆಲ್ಲ ನೀವು ಬ್ಯಾಕ್ ಟೆಸ್ಟ್ ಮಾಡಿ, ನಿಮ್ಗೆ ಒಳ್ಳೆ ಮೆಟೀರಿಯಲ್ ಸಿಕ್ಕಿದೆ ಈಗ. ಇದಕ್ಕೆ ಟ್ರೇಡರ್ಸ್ ನಾನು ಮೇಲ್ ಕೊಟ್ಟಿರೋದು ನಿಮಗೆ, ಬೇರೇನು ಉದ್ದೇಶಕ್ಕೂ ಅಲ್ಲ. ಓಕೆ, ಸೊ ಎಲ್ಲ ಗ್ರೂಪಲ್ಲಿ ಡಿಸ್ಕಸ್ ಮಾಡಿ ಮಾಡೋಣ ಫ್ಯೂಚರಲ್ಲಿ. ನಥಿಂಗ್ ಟು ವರಿ, ಎವ್ರಿಬಡಿ ಹ್ಯಾಸ್ ಟು ಶಾರ್ಪನ್ ಯುವರ್ ಬ್ರೈನ್ಸ್. ಎಲ್ಲ ಫ್ರೆಂಡ್ಸ್ ನಮಗೆ ಒಬ್ಬರಿಂದ ಒಬ್ಬರು ಬೆಳಿಬೇಕು, ಅದು ಇಂಪಾರ್ಟೆಂಟು ಇದೇ ಥರ. ಓಕೆ ನೋಡಿ, ಈಗ ನಮ್ಮ ಪ್ರಕಾರ 8,143 ಅಂದರೆ ಯಾವಾಗ ಇವ್ರು ಲಾಸಸ್ 700 ಇರೋದು, 600 ಇರೋದು, ನಾನು 500 ಮಾಡಿದಾಗ. ಆಮೇಲೆ ಇವ್ರ ಚಾರ್ಜಸ್ ಹಿಂಗೆ ಇಟ್ಕೊಂಡಿದ್ದೀನಿ. ಓಕೆ, ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನೋಡಿ, ಅವ್ರ ಚಾರ್ಜ್ ಇದು, ಅವ್ರ ಪ್ರಕಾರ ಲಾಸು. ಸೊ ನಮ್ಮ ಪ್ರಕಾರ 1,303 ಲಾಭ. ಏನಕ್ಕೆ ಅಂದರೆ, ಬರೀ ಅವ್ರದೇ ಸ್ಟ್ರಾಟಜಿ, ಅವ್ರದೇ ಬ್ಯಾಕ್ ಟೆಸ್ಟಿಂಗು. ಈ 8,143 ಏನು ಮಾಡಿದ್ದೀವಿ ನಾವು ಅಂದರೆ, ಲಾಸಸ್ ಲಿಮಿಟೆಡ್ ಟು 500 ಮಾಡಿದ್ದೀನಿ. 450 ನೋಡೋದು, ನನಗೆ ಇಷ್ಟ ಬಂದಾಗ ಮಾಡೋಕ್ಕೋದ್ರೆ ಇದು 450 ನಾನು ಈ ಇದೆಲ್ಲ ಮಾಡಿದ್ದೆ. ನೋಡಿ ಟ್ರೇಡರ್ಸ್, ಒಂದು ನಿಮಿಷ, ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಫಾಸ್ಟ್ ಇರ್ಬೋದು ನಾನು ಹೇಳೋದು, ಹುಷಾರು ಮಾಡಿ ಇದು ಇದೆಲ್ಲ. ಓಕೆ ನೋಡಿ, 500 ಮಾಡಿದ್ದೀನಲ್ಲ, ಈ 500 ಈ 700 ಇರೋದೆಲ್ಲ ಇಲ್ಲಿ ಮಾಡಿದ್ದೆಲ್ಲ, ಇದನ್ನೆಲ್ಲ ನಾವೇನಾದರೂ 450 ಮಾಡಿದ್ರೆ, ನೀವು ಸ್ವಲ್ಪ ಮೇಲ್ಕ್ ಹೋಗ್ತೀನಿ ನೋಡಿ, ಇದೆಲ್ಲ 600 ನೋಡಿ, 900 ಲಾಸ್ ಮಾಡ್ಕೊಂಡಿದ್ರು ಒಂದು ಆಟಲ್ಲ ಅವ್ರು. ಇದೆಲ್ಲ ಇರಬಾರ್ದು, ಇದೆಲ್ಲ 450 ಮಾಡಿದ್ರೆ ನಾನು ನನ್ನ ಲಾಭ ಇನ್ನೂ ಜಾಸ್ತಿ ಆಗುತ್ತೆ, ಅದು ಬೇಡ. ಸೊ ನಾ 500 ಮಾಡಿದ್ದೀನಿ ನಾನು, ಇಲ್ಲಿ ನನಗೆ 1,303 ಬಂತು ಟ್ರೇಡರ್ಸ್. ಓಕೆ, ಇದು ಫಸ್ಟ್ ಅನಾಲಿಸಿಸ್ ಅಂದರೆ, ಇದು ಫಸ್ಟ್ ಪಾಯಿಂಟ್. 1 ಇಯರ್ಗೆ 1 ಲಾಟ್ ತೊಗೊಂಡಾಗ ನೆಕ್ಸ್ಟ್ ನೋಡೋಣ ಬಂದೆ. ಅದಕ್ಕೆ ನಾನು ಹೇಳಿದ್ದು ಅವತ್ತು 2 ಲಾಟ್ ತೊಗೊಳ್ಳಿ ಅಂತ. ಯಾಕೆ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ, 2 ಲಾಟ್ಗೆ ನಾನು ಮತ್ತೆ ಚಾರ್ಜಸ್ಸು ವೇರಿ ಮಾಡಿಲ್ಲ, ಚಾರ್ಜಸ್ ಅವ್ರದ್ದೇ ಹಾಕೊಂಡಿದ್ದೀನಿ ನಾನು. 6,840 ಬ್ರೋಕರೇಜ್ ಆ್ಯಂಡ್ STT ಬರುತ್ತೆ, ಮತ್ತು GST ಬರುತ್ತೆ, ಎಲ್ಲ ಸೇರಿ ಅವ್ರದ್ದು ಅಷ್ಟು ಚಾರ್ಜಸ್ಸು. ಓಕೆ, ಸೊ 2 ಲಾಟ್ ಮಾಡಿದಾಗ ನಾವು 2 ಲಾಟ್ಗೆ ಏನಾಗುತ್ತೆ ನೋಡೋಣ ನಾವು.
ಪ್ಲಸ್ ಟೂ ಲಾಟ್ಸ್ ಫಾರ್ ಟೂ ಲಾಟ್ಸ್ ಬ್ಯಾಂಕ್ ನಿಫ್ಟಿ. ನೋಡಿ ಟೂ ಲಾಟ್ಸ್ ಮಾಡಿದಾಗ ಇದನ್ನು, ಇದು ರಾಘವೇಂದ್ರ ಪ್ರಕಾರ, ಆ್ಯಸ್ ಪರ್ ರಾಘವೇಂದ್ರ, ಆ್ಯಸ್ ಪರ್ ಸಬ್ಸ್ಕ್ರೈಬರ್ ರಾಘವೇಂದ್ರನ ಹಾಕೊಂಡು ತೊಂದರೆ ಇಲ್ಲ, ಅವ್ರಿಗೆ ಅವ್ರು ಯಾಕಂದ್ರೆ ಅವರೇ ಮಾಡಿರೋದಲ್ವಾ. ರಾಘವೇಂದ್ರ ಬೇಲ್ ಅಂತ ಏನೋ ಅವ್ರದ್ದು ಹೆಸರು. ಓಕೆ, ಸೊ ಆ್ಯಸ್ ಪರ್ ರಾಘವೇಂದ್ರ ಇದು. ಓಕೆ, ಇದು ಅಷ್ಟೇ ಆ್ಯಸ್ ಪರ್ ರಾಘವೇಂದ್ರ. ಓಕೆ ಟ್ರೇಡರ್ಸ್, ಸೊ ಇದು ಆ್ಯಸ್ ಪರ್ ರಾಘವೇಂದ್ರ, ಇದು ಆ್ಯಸ್ ಪರ್ ರಾಘವೇಂದ್ರ, ಇದು ಆ್ಯಸ್ ಪರ್ ನಾನು ಮಾಡಿರೋದು, ನಾನು ಅದೇ ಜಸ್ಟ್ ಸೈನ್ ಮಾಡಿರೋದು. ಓಕೆ, ಎರಡು ಲಾಟ್ ತೊಗೊಂಡ್ರೆ ರಾಘವೇಂದ್ರ ಅವ್ರಿಗೂ ಲಾಭ ಬರುತ್ತೆ, ಅವ್ರದೇ ಕಮಿಷನ್ ಇಟ್ಕೊಂಡ್ರು. ಯಾಕಂದರೆ ನಿಮಗೆ ಎರಡು ಲಾಟ್ ತೊಗೊಳ್ಳಿ, ಹತ್ತು ಲಾಟ್ ತೊಗೊಳ್ಳಿ, 20 ರೂಪಾಯಿ ಇರೋದು 20 ರೂಪಾಯಿ ನಿಮಗೆ ಚಾರ್ಜಸ್ಸು, ಜೀರೋದಾಗಲಿ ಬೇರೆ ಆಗಲಿ ನಾನು ತೋರಿಸ್ತೀನಿ. ಓಕೆ, ಸೊ ಅದೊಂದು ತೋರಿಸ್ತೀನಿ ನಾನು ನಿಮಗೆ, ಲೈವ್ ತೋರಿಸ್ತೀನಿ ನಾನು ನಿಮಗೆ. ಸೊ ಅದು 20 ರೂಪಾಯಿಂದ 40 ರೂಪಾಯಿ ಆಗುತ್ತೆ. ಸೊ ಏನಾಗುತ್ತೆ, ಈಗ ಎರಡು ತೊಗೊತೀರ ನಾವು, ಸೊ 80 ರೂಪಾಯಿ ಆಗುತ್ತೆ ನಿಮಗೆ. ಎರಡು ಲಾಟು ಸಿ ಇ, ಎರಡು ಲಾಟ್ ಪಿ ಇ, ಎರಡು ಟ್ರೇಡ್ ಆಯಿತು. ಎರಡು ಲಾಟ್ ಸಿ ಇ, ಎರಡು ಲಾಟ್ ಪಿ ಇ ಸೇಲ್ ಮಾಡೋದು 4x20 80 ರೂಪಾಯಿ ಆಯಿತು. ಇದು ಕಮಿಷನ್ ಆ್ಯಕ್ಚುಲಿ ಒಂದು 20-25 ಬರುತ್ತೆ ಅಷ್ಟೇ ಆಗ್ತದೆ, 100 ರೂಪಾಯಿ ದಾಟಲ್ಲ, ಜೀರೋದ ಬೇರೆದ್ರಲ್ಲಿ. ನೀವು ಇದಕ್ಕೇನು ಮಾಡಬೇಕಂದ್ರೆ, ಯು ಹ್ಯಾವ್ ಟು ಗೋ ಫಾರ್ ಝೀರೋ ಕಮಿಷನ್ ಟ್ರೇಡರ್ಸ್ ಲೈಕ್ ಎಮ್ ಸ್ಟಾಕ್, ಶೂನ್ಯ ಏನೇನು ಇದೆ ಟ್ರೇಡರ್ಸ್, ಅದಕ್ಕೆ ಹೋಗಿ. ನಮ್ಮದು ಲಿಂಕ್ ಇದೆ, ನೀವು ಬೇಕಾದ್ರೆ ಲಿಂಕಲ್ಲಿ ಹೋಗಿ, ಇಲ್ಲಾಂದ್ರೆ ನೀವು ಬೇರೆಲ್ಲ ತೊಗೊಳ್ಳಿ, ನಥಿಂಗ್ ಟು ವರಿ. ಏನು ನಮ್ಮ ಲಿಂಕಲ್ಲಿ ಹೋದರೆ ನಮಗೆ ನಾವು 5 ರೂಪಾಯಿ ಬರುತ್ತೆ ಅಷ್ಟೇ, ಅದು ಚಿಂತೆ ಇಲ್ಲ. ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಎಮ್ ಸ್ಟಾಕಲ್ಲಿ ಮಾಡಿ, ಏನು ತೊಂದರೆ ಇಲ್ಲ. ಎಮ್ ಸ್ಟಾಕ್ ಏನಂದರೆ 20,000-30,000 ನೀವೆಲ್ಲ ಬ್ಯಾಂಕಿಗೆ ಡ್ರಾ ಮಾಡಿಬಿಡಿ, ಆ ಥರ ಮಾಡ್ಕೊಳ್ಳಿ. ನೋಡಿ ಡರ್ಸ್, ಫಾರ್ 2 ಲಾಟ್ಸ್ ಮಾಡಿದಾಗ ರಾಘವೇಂದ್ರ ಅವರಿಗೆ 3,142 ಲಾಭ ಬರುತ್ತೆ. ರಾಘವೇಂದ್ರ ಅವರದು ಅದೇ ಟೇಬಲ್ಲು ನೋಡಿ, ಇದು ಸೇಮ್ ಟೇಬಲ್ಲು. ರಾಘವೇಂದ್ರ ಅವ್ರಿಗೆ ಏನು ಲಾಸ್ ಆಗಿದೆ, ಅವರೇ ಅಪ್ಲೈ ಮಾಡಿ ಸೇಮ್ ಥರ ಟ್ರೇಡ್ ಮಾಡಿದ್ರೆ ಅವ್ರಿಗೆ ಲಾಭ ಬಂದುಬಿಡುತ್ತೆ, 1,300 ಚೇಂಜ್ ಲಾಭ ಬರುತ್ತೆ. ನೋಡಿ ಇದು ಎರಡಾಟ್ ಮಾಡಿದ್ರೆ ಏನಾಗುತ್ತೆ, 9,000 ಆಗುತ್ತೆ ಇದು. ಸಾರಿ, 9,800 ಆಗುತ್ತೆ ಲಾಭ ಅವ್ರಿಗೆ ಎರಡಾಟ್ ಮಾಡಿದ್ರೆ. ಸೊ ಅದರಲ್ಲಿ 6,800 ಕಳೆದ್ರೆ ಅವ್ರು ಲಾಭ ಬಂದಿರುತ್ತೆ. ಎಷ್ಟು ಲಾಭ ಬಂದಿರುತ್ತೆ ನೋಡಿ, ಥರ ಲಾಭ ಬಂದಿರುತ್ತೆ 3,100 ರೂಪಾಯಿ ಲಾಭ. ಓಕೆ, ಸೊ ನಮ್ಮದು ಯಾಕಂದರೆ ಒಂದು ತಿಂಗಳು ತೋರಿಸೋದು ಬೇರೆ, ಯಾವುದೋ ನಮ್ಮ ಇಷ್ಟ ಬಂದಾಗ ಮಾಡ್ತೀವಿ, ತೋರಿಸ್ತೀವಿ, ಒಂದು ದಿನ ತೋರಿಸ್ತೀವಿ, ಲಾಭ ಆಗುತ್ತೆ. ಓಕೆ, ಬಟ್ ಇಯರೆಲ್ಲ ಮಾಡಿದಾರಲ್ಲ, ಅದು ವೆರಿ ಗುಡ್. ಅದು ನೋಡಿ, ಎರಡು ಲಾಟ್ ತೊಗೊಂಡಾಗ ಇದೇ ಸ್ಟ್ರಾಟಜಿ, ರಾಘವೇಂದ್ರಿಗೂ ಲಾಭ, ಈಗ ಅದೇ ನಮಗೆ ತೊಗೊಂಡಾಗ ಅದೇ ಅವ್ರದೇ ಸ್ಟ್ರಾಟಜಿ, ಅವ್ರದೇ ರಿಸಲ್ಟ್ಸು, 16,284 ನಮಗೆ ಲಾಭ ಬರುತ್ತೆ. ಬಟ್ ಚಾರ್ಜಸ್ ಆಗೋದು ಅಷ್ಟೇ ಇರುತ್ತೆ, ಆಲ್ಮೋಸ್ಟ್ ಅಷ್ಟೇ ಇರುತ್ತೆ, 6,840. ಓಕೆ, ಒಂದು 20 ರೂಪಾಯಿ ಕಡೆ ಕಡೆ ಹಾಕ್ಬೋದು, ದಟ್ ನೆಗ್ಜಿ ಬರ್ ನೆಗ್ಲೇಬರ್ ಮಾಡಿ. ಸೊ 9,444 ನಮ್ಗೆ ಲಾಭ ಬರುತ್ತೆ, ಅಂದರೆ ಆಲ್ಮೋಸ್ಟು 140-150% ಪರ್ ಇಯರ್ ಲಾಭ ಇದೆ ಅದರಲ್ಲಿ. ಓಕೆ, ಸೊ 9,400 ಡಿವೈಡ್ ಬೈ 7,000 ಮಾಡಿದ್ರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ, 130-40% ಬರುತ್ತೆ ನಿಮಗೆ. ಈ ಥರ ನೀವು ಮಾಡ್ಕೊಬೇಕು. ಸೊ 9,200 ಸುಮ್ಮನೆ ಹಾಕೋಣ, ಡಿವೈಡೆಡ್ ಬೈ 7,000 ಈಸ್ ಈಕ್ವಲ್ ಟು ನೋಡಿ 130%. ಸೊ ಇಷ್ಟೇ ಹೇಳಿ, ಈ ಥರ ಟ್ರೇಡರ್ಸ್ ಈ ಥರ ಕಲಿಬೇಕಷ್ಟೇ, ಬರೇನಿಲ್ಲ. ಓಕೆ, ಸೊ ಈ ಥರ ಕಲಿಬೇಕು ನಾವು ನೋಡಿ, ಆಯಿತಾ. ಸೊ ಇನ್ನೊಂದು, ಈ 9,400 ರೂಪಾಯಿಗೆ ನೀವು ಧೈರ್ಯವಾಗಿ 4,000 ರೂಪಾಯಿ ಸೇರಿಸ್ಕೊಬೋದು. ಯಾವ ಥರ ಅಂದರೆ ನೋಡಿ, ಈ ಥರ ಇಫ್ ಯು ಡೂ ಇಟ್ ಇನ್ ಝೀರೋ ಬ್ರೋಕರೇಜ್ ದೆನ್ ಅಪ್ರಾಕ್ಸಿಮೇಟ್ಲಿ ಯು ಕ್ಯಾನ್ ಸೇವ್ ಅರೌಂಡ್ 44,000 ನೋಡಿ, 4,000 ರೂಪಾಯಿ ಸೇವ್ ಮಾಡ್ಬೋದು ಟ್ರೇಡರ್ಸ್. ಯಾಕಂದರೆ 50 ಟ್ರೇಡ್ ಆಗುತ್ತೆ ಒಂದು ವರ್ಷಕ್ಕೆ, ಇಂಟು 2 ಟ್ರೇಡ್ 40 ರೂಪಾಯಿ, 80 ರೂಪಾಯಿ ಇಟ್ಕೊಂಡು ನಾನು. ಓಕೆ, 40 ರೂಪಾಯಿ ಇಟ್ಕೊಂಡಿದ್ದೀನಿ ಮ್ಯಾಕ್ಸಿಮಮ್ಮು, ರೈಟ್. ಸೊ 4,000 ರೂಪಾಯಿ ಮಿನಿಮಮ್ ಸೇರ್ ಮಾಡಿ, 2,000 ರೂಪಾಯಿ ಬಿಡಿ ನಿಮಗೆ, 2,000 ರೂಪಾಯಿ ನಾನು ಬಿಡ್ತಾ ಇದ್ದೀನಿ. ಆ್ಯಕ್ಚುಲಿ ಅಷ್ಟು ಹೋಗಲ್ಲ ನಿಮಗೆ, ಬೇಕಾದ್ರೆ ಎಮ್ ಸ್ಟಾಕಲ್ಲಿ ಮಾಡಿ ನೋಡಿ ನೀವು, 5 ರೂಪಾಯಿ 10 ರೂಪಾಯಿ ಆಗುತ್ತೆ ಅಷ್ಟೇ ಬ್ರೋಕರೇಜ್ ಅದರಲ್ಲಿ, ಚಾರ್ಜಸ್ಸು ಬ್ರೋಕರೇಜ್ ಇಲ್ಲ. ಸೊ ನಮ್ಗೆ ಟೋಟಲ್ 50 ಟ್ರೇಡ್ ಇಟ್ಕೊಂಡಿದ್ದೀನಿ ನಾನು, 40 ರೂಪಾಯಿ ಇಟ್ಕೊಂಡಿದ್ದೀನಿ ಒಂದು ದಿನಕ್ಕೆ. ಸೊ 5×4=20 ಅಲ್ಲ, ಇದು 2ಕ್ಕೆ ಸಾರಿ, ಇದು ಏನು ಮಾಡಿ ನೀವು 80 ರೂಪಾಯಿ ಹಾಕ್ಕೊಳ್ಳಿ, ಯಾಕಂದರೆ 4 ಟ್ರೇಡ್ ಮಾಡ್ತೀವಲ್ಲ ನಾವು. ಸೊ 80 ರೂಪಾಯಿ ಹಾಕ್ಕೊಳ್ಳಿ. ಸೊ 5×40 4,000 ರೂಪಾಯಿ ನಿಮಗೆ ಉಳಿಯುತ್ತಿಲ್ಲಿ, ಗ್ಯಾರಂಟಿಡ್ ಅದು, ಅದರಲ್ಲೇನೋ ಇದಿಲ್ಲ ಅಂತ ತೋರಿಸ್ತೀನಿ ನಾನು ಯಾವ ಥರ ಅಂತ. ಓಕೆ, ಸೊ ಇದಾಯ್ತು ಟ್ರೇಡರ್ಸ್, ಇದು 2 ಪಾರ್ಟು. ಸೊ ಈ ಥರ ಮಾಡಿದ್ರೆ ನಿಮಗೆ 9,000+4,000 ಸೇರಿದ್ರೆ ನಿಮಗೆ 13,400 ರೂಪಾಯಿ ಈ ಸ್ಟ್ರಾಟಜಿಲಿ ಬರುತ್ತೆ ಟ್ರೇಡರ್ಸ್ ನಿಮಗೆ. ಓಕೆ, ನೀವು ಅಬ್ಸರ್ವ್ ಮಾಡಬೇಕಂದ್ರೆ ಇಲ್ಲಿ ಮೈಂಡ್ ಕಂಟ್ರೋಲ್ ಆಫ್ ಲಾಸಿಂಗ್ ಪ್ರಾಫಿಟ್, ಲೂಸಿಂಗ್ ಪ್ರಾಫಿಟ್ ಮೈಂಡ್ ಕಂಟ್ರೋಲ್ ಮಾಡಿ. ಆ್ಯಂಡ್ ಸೆಕೆಂಡ್ಲಿ, ಈ ಬ್ರೋಕರೇಜ್ ಇದ್ದರೆ ಸ್ವಲ್ಪ ಸ್ಮಾಲ್ ಟ್ರೇಡರ್ಸ್ ಎಲ್ಲ ಎಮ್ ಸ್ಟಾಕ್ ತೊಗೊಳ್ಳಿ, ತೊಂದರೆ ಎಲ್ಲ ಚೆನ್ನಾಗೂ ಇದೆ, ಅಥವಾ ಬೇರೆ ಶೂನ್ಯ ಅಂತಿದೆ ಅದು ತಗೊಳ್ಳಿ ನೋಡಿ, ಅಥವಾ ನೀವು ದಿನ 0 ಕಂಟಿನ್ಯೂ ಮಾಡಿ ತೊಂದರೆ ಇಲ್ಲ. ಬಟ್ 4,000 ರೂಪಾಯಿ ನಿಮ್ಗೆ ಸೇರೋ 13,000 ರೂಪಾಯಿ ಇರುತ್ತೆ, ಆಲ್ಮೋಸ್ಟ್ 1 ಇಯರಲ್ಲಿ
ರಾಘವೇಂದ್ರ ಮತ್ತು ನಾವು ಹೇಳ್ಕೊಟ್ಟಿರೋ ಸ್ಟ್ರಾಟಜಿ ರಾಘವೇಂದ್ರ ಬ್ಯಾಕ್ ಟೆಸ್ಟಿಂಗ್ ಪ್ರಕಾರ ನೋಡಿದ್ರೆ ನಮ್ಗೆ ಆಲ್ಮೋಸ್ಟ್ ಕ್ಯಾಪಿಟಲ್ ಡಬಲ್ ಆಗುತ್ತೆ ಟ್ರೇಡರ್ಸ್, ಆರೂವರೆಯಿಂದ 2,000 ಕ್ಯಾಪಿಟಲ್ ಬರುತ್ತೆ. ಸೊ ಅದು ಡಬಲ್ ಆಗುತ್ತೆ ನಿಮಗೆ, ಅದು ಒಂದು. ಎರಡನೇ ನೋಡಿ, ನಾನು ನೆಕ್ಸ್ಟ್ ನಿಮಗೆ ಝೀರೋದ ಬಂದ್ಬಿಡ್ತೀನಿ ನೋಡಿ. ನೋಡಿ ಫಾರ್ ಎಕ್ಸಾಂಪಲ್, ನಾನು ಸುಮ್ಮನೆ ರೀಲೋಡ್ ಮಾಡ್ತೀನಿ. ನೆಟ್ವರ್ಕ್ ಏನೋ ಸ್ಲೋ ಇದೆ ಅಂಡರ್ಸ್, ಚೆಕ್ ಮಾಡ್ತೀನಿ. ಡಿಸ್ಕನೆಕ್ಟ್, ಕನೆಕ್ಟ್ ಆಟೋಮೆಟಿಕಲಿ. ಇನ್ನೊಂದ್ಸಲ ಎಂಟ್ರಿ ಝೀರೋದ ಇಲ್ಲ ಕಲ್ತ್ಕೋಬೇಕು ಟ್ರೇಡರ್ಸ್ ನೀವು, ತುಂಬ ಇಂಪಾರ್ಟೆಂಟ್ ಇದು. ಫಾಲೋಅಪ್ ವಿಡಿಯೋ, ಸೊ ಫ್ರೈಡೆ ಫಾಲೋಅಪ್ ಮಾಡ್ತೀನಿ. ಈಗ ಇದೆಲ್ಲ ಮಾಡಿದ್ರೆ ನಿಮಗೆ ಲಾಭ ಬರೋದು. ಜಸ್ಟ್ ಒಂದೇ ಸೆಕೆಂಡು, ನಾನು ಅದು ಮೊಬೈಲಲ್ಲಿ ಕೋಡ್ ಬರುತ್ತೆ ಟ್ರೇಡರ್ಸ್, ಬಂದಿದ್ದೆ ನೋಡಿ ಬಂತು. ಓಕೆ, ಸೊ ನೋಡಿ ಇದು ನಾನು ಹೇಳ್ತೀನಿ ಅಂದರೆ ನೋಡಿ 165 ಅಲ್ಲ, ನಾವು ಜಸ್ಟ್ 200 ತೊಗೊತೀವಲ್ವಾ, ಎಕ್ಸಾಂಪಲ್ ತೋರಿಸಿ ಅಷ್ಟೇ ನಾನು. ಸೊ ಇದು ಏನು ಮಾಡೋಣ ಅಂದರೆ ನಿಮಗೆ ನೋಡಿ, ಇದು 165 ಅಥವಾ ಇನ್ನೊಂದು ಮಾಡೋಣ 48,400 ತೊಗೊಳೋಣ, 48,400 ತೊಗೊಳೋಣ. 13 ಸಿ ನೋಡಿ 134. ಓಕೆ, 134 ಒಂದಿರುತ್ತೆ, 89 ಇನ್ನೊಂದು ಇರುತ್ತೆ. ಸೊ 134 ನಾವು ಏನು ಮಾಡೋಣ, ಬೈ ಮಾಡಿ ಟ್ರೈ ನೋಡಿ, ಟ್ರೈ ಮಾಡಿ ನೋಡಿ. 134 ಬೈ ಮಾಡಿದಾಗ ಏನೇ ಇದ್ದಿಂಗ್ ನೋಡಿ, ಚಾರ್ಜಸ್ ನೋಡಿ, ಒಂದು ಲಾಟ್ಗೆ ಎಷ್ಟಿದೆ, 15 ಕ್ವಾಂಟಿಟಿ ಅಂದರೆ ಒಂದು ಲಾಟು ನೋಡಿ 24 ರೂಪಾಯಿ ಇದೆ. ಇದನ್ನೇ ನೀವು 2 ಲಾಟ್ ಮಾಡಿ ಎಷ್ಟಾಯಿತು, 26 ರೂಪಾಯಿ ಆಯಿತು ಟ್ರೇಡರ್ಸ್. ಇಷ್ಟೇ ಚಾರ್ಜಸ್ಸು ಝೀರೋದಲ್ಲಿ ಮ್ಯಾಕ್ಸಿಮಮ್, ಅಂದರೆ 20 ರೂಪಾಯಿ ಬ್ರೋಕರೇಜು, 6 ರೂಪಾಯಿ ಬೇರೆ ಚಾರ್ಜಸ್ಸು, STT, CGST ಏನೋ ಇರುತ್ತೆ ಅವ್ರದ್ದು, ಸೆಬಿ ಎಕ್ಸ್ಚೇಂಜ್ ಚಾರ್ಜಸ್ಸು ಈ ಥರ ಏನಿರುತ್ತೆ, 6 ರೂಪಾಯಿ. ಓಕೆ, ನೀವು ಇನ್ನೂ ಲಾಟ್ ಎಷ್ಟೇ ಮಾಡ್ಕೊಂಡು ಹೋಗಿ ನೋಡಿ, ಬರೀ 9 ರೂಪಾಯಿ ಆಯಿತು. ಎಷ್ಟು ಲಾಟ್ಗೆ, 5 ಲಾಟ್ಗೆ ಜಾಸ್ತಿ ಅಂದರೆ ಅವ್ರದ್ದು ಬ್ರೋಕರೇಜ್ ಬಂದ್ಬಿಟ್ಟು ನೀವು 1 ಲಾಟ್ ತೊಗೊಳ್ಳಿ, 10 ಲಾಟ್ ತೊಗೊಳ್ಳಿ, 20 ಲಾಟ್ ತೊಗೊಳ್ಳಿ, ಒಂದೇ ಅವ್ರು 20 ರೂಪಾಯಿ, ಅದ್ರ ಮೇಲೆ ಚಾರ್ಜಸ್ಸು ಟೆರಸ್. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ನಿಮಗೆ ಅನ್ಕೊತೀನಿ. ಓಕೆ, ಈ ಥರ ಟೆರಸ್ ಇಷ್ಟೇ, ಇದು ಲೈವ್ ನಾನು ಹೇಳ್ತಿರೋದು. ಸೊ ಮತ್ತೆ ನಾನು ಮಾಡೋದು ಅಷ್ಟೇ. ಎಮ್ ಸ್ಟಾಕ್ ತೊಗೊಂಡ್ರೆ ನೋಡಿ ನಿಮಗೆ ಬರೀ 9 ರೂಪಾಯಿ ಆಗುತ್ತೆ, ಇಲ್ಲ 2 ನೋಡಿ, 2 ನೀವು ಲಾಟ್ ತೊಗೊಂಡ್ರೆ ನೋಡಿ, 2 ಲಾಟ್ ಅಂದರೆ 2 ಲಾಟು ಬೈ ಮಾಡ್ತೀರಿ, ಸೊ 2 ಲಾಟು ಸೆಲ್ ಮಾಡ್ತೀರಿ ಅಲ್ವಾ, 60 ಆಯಿತು ಕರೆಕ್ಟ್. ಸಿಇ 2 ಲಾಟು, ಪಿ 40 ಆಯ್ತು ಅಲ್ವಾ. ಓಕೆ, ಸೊ ನೆಕ್ಸ್ಟು ಇದು 120 ಮಾಡಿಬಿಡಿ, ಆವಾಗ ಏನಾಯಿತು, 4 8 30 120. ಓಕೆ ನೋಡಿ ಸ್ಟೇಡರ್ಸ್ ಇಷ್ಟೇ. ಸೊ ನಮ್ಗೆ ಇಷ್ಟ ಆಗುತ್ತೆ ನೋಡಿ ಚಾರ್ಜಸ್, ಬಟ್ ಬ್ರೋಕರೇಜ್ ಏನಾಗುತ್ತೆ ಇಲ್ಲಿ, ಪಿ ಇ ತೊಗೊತೀವಿ 20, ಸಿ ಇ ತೊಗೊತೀವಿ ಬೈ ಮಾಡ್ತೀವಿ 20, 40 ಆಯಿತು, ಸೆಲ್ ಮಾಡಿದ್ರೆ 80 ರೂಪಾಯಿ ಆಗುತ್ತೆ ಬರೀ ಬ್ರೋಕರೇಜ್ ಆಗಿಬಿಡುತ್ತೆ. ಓಕೆ, ಈ ಥರ. ಸೊ ಇಲ್ಲೇನು ಮಾಡಿ ನೀವಂದರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ 30 ತೊಗೊಂಡ್ರೆ ನೀವು ನೋಡಿ, 30 ತೊಗೊಂಡ್ರೆ ನಿಮಗೆ ಎಷ್ಟು ಬ್ರೋಕರೇಜ್, 20 ರೂಪಾಯಿ, 6 ರೂಪಾಯಿ ಬಿಡಿ ಎಕ್ಸ್ಟ್ರಾ ಅದು ಚಾರ್ಜಸ್ಸು. ಸೊ 20 ಮೈನಸ್ ಆಯಿತಾ, 6 ರೂಪಾಯಿ ಆಯಿತು. ಅದೇ ನೀವು ಫಾರ್ ಎಕ್ಸಾಂಪಲ್ 6 ರೂಪಾಯಿ ಒಂದು ಸ್ವಲ್ಪ ಬೈ ಮಾಡ್ಕೊಂಡು ಜಮಕ್ಕೆ ಹೋಗಿ ಅಂದರೆ ಎಷ್ಟು, 4 ಸಲ ಮಾಡ್ತಿರಲ್ಲ ನೀವು, 24 ರೂಪಾಯಿ ಮಾತ್ರ ನಿಮ್ಗೆ ಚಾರ್ಜಸ್ ಆಗುತ್ತೆ. ಸೊ 120ರಲ್ಲಿ ನೀವು ನೆಮ್ಮದಿಯಾಗಿ ನಿಮಗೆ 100 ರೂಪಾಯಿ ಎಕ್ಸ್ಟ್ರಾ ಲಾಭ ಬರುತ್ತೆ. ಬಟ್ ನಾನು ಹೇಳ್ತಿರೋದು ನಿಮ್ಗೆ 95 ರೂಪಾಯಿ ಎಕ್ಸ್ಟ್ರಾ ಲಾಭ ಬರುತ್ತೆ. ಸೊ ನಾನು ಹೇಳ್ತಿರೋದು ನಿಮಗೆ 80 ರೂಪಾಯಿ ಇಟ್ಕೊಳ್ಳಿ ಅಂತ ಹೇಳ್ತಿರೋದು ಟ್ರೇಡರ್ಸ್ ಅಷ್ಟೇ. ಸೊ ನೋಡಿ ಈ ಥರ ಈ 80 ರೂಪಾಯಿ ಸೇವ್ ಮಾಡ್ಬೋದು ನೋಡಿ, ಈ 80 ರೂಪಾಯಿ 8,40 ಸೇವ್ ಮಾಡ್ಬೋದು. ಓಕೆ, ಸೊ ಈ ಥರ ಮಾಡಿದಾಗ ನಿಮಗೆ ಲಾಭ ಜಾಸ್ತಿ ಬರುತ್ತೆ ಟ್ರೇಡರ್ಸ್. ಸೊ ಈ ಥರ ನೀವು ಮೇಲ್ ಹಾಕ್ತಾಯಿರಿ, ಇಂಟ್ರಾಕ್ಷನ್ ಮಾಡ್ತಾಯಿರಿ, ನನಗೂ ಒಂದು ಸ್ಯಾಟರ್ಡೆ 1 ಅವರ್ ಕೆಲಸ ಕೊಟ್ಟಾಗುತ್ತೆ ನೀವು, ಡೆಫಿನೆಟ್ಟಾಗಿ ನನಗೂ ಖುಷಿಯಾಗುತ್ತೆ ಈ ಥರ ಮಾಡೋಕ್ಕೆ ಟ್ರೇಡರ್ಸ್. ಸೊ ಮತ್ತೊಂದು ಸಲ ಯಾವುದಾಗಿದ್ದರೆ ದಯವಿಟ್ಟು ಮೇಲ್ ಹಾಕಿ ನನಗೆ, ಇದೇ ಥರ ಮೇಲ್ ಹಾಕಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. realearningclub@gmail.com ಮಾಡಿ, ಡೆಫಿನೆಟ್ಟಾಗಿ ನಿಮಗೆ ನಂಬರ್ ಸೇವ್ ಮಾಡ್ಕೊತೀನಿ. ನಿಮ್ಮ ಫ್ಯೂಚರಲ್ಲಿ ಆಲ್ಮೋಸ್ಟ್ ಈಗ ಆಲ್ಮೋಸ್ಟ್ 100-120 ಆಗಿದ್ದಾರೆ ಟೆರಸ್ ಆಲ್ರೆಡಿ, ಎರಡೇ ಒಂದೇ ಮೇಲ್ಗೆ 100 ಜನ ನಮ್ಗೆ ಇಷ್ಟಪಟ್ಟವ್ರೆ. ಅದೇ ಥರ ನೀವು ಸಾರ ಇಷ್ಟಪಡಿ, ಒಂದ್ಸಲ ಫ್ಯೂಚರಾಗೆಲ್ಲ ಹೇಳ್ಕೊಡಿ ನೋಡಿ. ಇನ್ನೊಂದು, ಯಾವಾಗ ಎಕ್ಸಿಟ್ ಆಗಬೇಕು, ಯಾವಾಗ ಎಂಟ್ರಿ ಆಗಬೇಕು ಪ್ರಪಂಚದಲ್ಲಿ ಯಾರು ಗೊತ್ತಿಲ್ಲ. ನಾವೇನು ಮಾಡಬೇಕಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಬೇಕು. ನಮ್ಮ ರಿಸ್ಕ್ ಕಮ್ಮಿ ಇರಬೇಕು, ಗ್ರೀಡ್ ಜಾಸ್ತಿ ಇರಬಾರ್ದು. ರಿಸ್ಕ್ ಮ್ಯಾನೇಜ್ಮೆಂಟ್ ಕಮ್ಮಿ ಇರಬೇಕು, ಗ್ರೀಡ್ ಕಮ್ಮಿ ಇರಬೇಕು, ಲರ್ನಿಂಗ್ ಜಾಸ್ತಿ ಇರಬೇಕು ಅಷ್ಟೇ. ನಿಮಗೆ ಗ್ಯಾರಂಟೀಡ್ ಪ್ರಾಫಿಟ್ ಬಂದೇ ಬರುತ್ತೆ ನಿಮಗೆ.
ಒಂದು ಸಲ ಟ್ರೇಡಲ್ಲಿ ನಿಮ್ಗೆ 2,000 ಬಂತ, ಎಕ್ಸಿಟ್ ಆಗಬೇಕು. ಮತ್ತೇನಾದರೂ ನಾವು ಮತ್ತೆ ಅಲ್ಲಿ ಮತ್ತೇನಾದರೂ ಬೈ ಸೆಲ್ ಮಾಡೋಣ ಅಂತ ಗ್ರೀಡ್ ಬಂದರೆ ಆ 2,000 ಹೋಗುತ್ತೆ, ಪ್ಲಸ್ 5,000 ಹೋಗಿದೆ ಟ್ರೇಡರ್ಸ್. ನಾವೆಲ್ಲ ನಾವು ಚಿಕ್ಕ ವಯಸ್ಸಿರಬೇಕಾದ್ರೆಲ್ಲ ಅನುಭವಿಸಿ ನಾನು ನಿಮಗೆ ಕೊಡ್ತಿದ್ದರು ಟ್ರೇಡರ್ಸ್. ಸೊ ಇದನ್ನು ನೋಡ್ಕೊಳ್ಳಿ ದಯವಿಟ್ಟು. ಸೊ ರಾಘವೇಂದ್ರ ಅವ್ರಿಗೊಂದು ಎಲ್ಲ ಧನ್ಯವಾದ ಹೇಳಿ ಕಾಮೆಂಟಲ್ಲಿ. ಸೊ ವೆರಿ ಗುಡ್ ವರ್ಕ್ ಈ ಥರ ರಿಯಲಿಸ್ಟಿಕ್ಕಾಗಿ ಹೇಳಿದ್ದೀನಿ ನಾನು. ಸೊ ಅದನ್ನು ಸ್ವಲ್ಪ ರೆಕ್ಟಿಫೈ ಮಾಡ್ಕೊಳ್ಳಿ. ಸೊ ನೋಡಿ, ಅವ ಇನ್ನೊಂದು ಕೇಳಿದ್ರು ಕೆಲವೊಂದು ಲಾಕೊಂದಾಗ ಹೇಳ್ತೀನಿ. ಸರ್ ಇದು ಎಷ್ಟಿರಬೇಕು ಅಂದರೆ 10, 2 ನಿಮಿಷ ಕಮ್ಮಿ ಇರ್ಬೋದು, 3 ನಿಮಿಷ ಜಾಸ್ತಿ, ನೋ ಪ್ರಾಬ್ಲಮ್. ಇದಾದಷ್ಟು ನಿಮಗೆ ನೋಡಿ 1, 2, 8, 60 ಈ ಥರ ತಗೊಳ್ಳಿ. ರಾಘವೇಂದ್ರ 40, 50 ಅಲ್ಲಿ ತೊಗೊಂಡಿದ್ದಾರೆ, ತೊಂದರೆ ಏನಿಲ್ಲ ಅಂತ ಕರ ಅಂದರೆ ಅವ್ರದ್ದು ಲಾಭ ಬಂದಿದೆ. ಸೊ ನೀವು ಯಾವುದನ್ನ ತಗೊಳ್ಳಿ ಆ ಟೈಮಲ್ಲಿ ಬೆಟರು. ಇನ್ನೂ ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ, ಇನ್ ಕೇಸ್ ಯಾರಾದರೂ ಎಕ್ಸ್ಪೀರಿಯೆನ್ಸ್ ಇದ್ದು ನಿಮ್ಗೆ ಸ್ವಲ್ಪ ಮಾರ್ಕೆಟ್ ಗೊತ್ತಿದ್ದು, 10 ಗಂಟೆಗೇನಾದ್ರೂ ಮಾರ್ಕೆಟ್ ಅಪ್ ಆಗುತ್ತಂದರೆ ಒಂದು 20 ರೂಪಾಯಿ 30 ರೂಪಾಯಿ ಸಿ ಜಾಸ್ತಿನೇ ತಗೊಳ್ಳಿ ಪ್ರೀಮಿಯಮ್ಮು, ಪಿ ಕಮ್ಮಿ ತಗೊಳ್ಳಿ ಆ ಥರ. ಅದೆಲ್ಲ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ, ಬಟ್ ಇದು ಸ್ಟ್ರಿಕ್ಟ್, ಇದು ಈ ರೂಲ್ಸ್ ಸ್ಟ್ರಿಕ್ಟ್ ಆಗಿರೋದು ಫಾಲೋ ಮಾಡಿ ಅಷ್ಟೇ. ಅಥವಾ ಮಾರ್ಕೆಟ್ ಗ್ಯಾರಂಟಿ ಡೌನ್ ಆಗುತ್ತೆ ಅಂದರೆ ಪಿ ಪ್ರೀಮಿಯಮ್ ಜಾಸ್ತಿ ಇರಲಿ, ಸಿ ಪ್ರೀಮಿಯಮ್ ಕರಲಿ ಕಮ್ಮಿ ಇರಲಿ, ಒಂದು ಮೇ ಬಿ ಒಂದು 20 ರೂಪಾಯಿ ಈ ಕಡೆ ಆ ಕಡೆ ಆ ಥರ. ಮೇ ಬಿ ಇದು ಡೆಲ್ಟಾ ಬಂದುಬಿಟ್ಟು ಸಿ ಈ ಕಡೆ 0.6 ಇದ್ದಾಗ ಇದು 0.4, 0.5 ಇರಲಿ ಆ ಥರ. ಅದು ಎಗೈನ್ ಇಟ್ಸ್ ಎ ಇಲ್ಲಾಜಿಕಲ್, ಅವ್ರವ್ರ ಇಷ್ಟ ಅದು ಇಂಡಿವಿಜುವಲ್ಲು. ಇದು ಮಾತ್ರ ಯೂನಿವರ್ಸಲ್ಲು. ನೋಡಿ, ನಾನು ತೊಗೊಳೋದೇ ಬೇರೆ, ರಾಘವೇಂದ್ರ ತೊಗೊಳೋದೇ ಬೇರೆ, ಬಟ್ ಸ್ಟಿಲ್ ಅವ್ರದ್ದು ಪ್ರಾಫಿಟ್ ಆಗಿದೆ, ನಮ್ಮದು ಪ್ರಾಫಿಟ್ ಆಗಿದೆ ಟ್ರೇಡರ್ಸ್. ಸೊ ಇದು ಇಷ್ಟನ್ನ ಹೇಳ್ತಾ ಇದು ಫಾಲೋ ಅಪ್ ವಿಡಿಯೋ ಪಾರ್ಟ್ 2 ಅಂತ ಕೊಡ್ತೀನಿ, ಸೇಮ್ ಫಾಲೋ ಅಪ್ ಪಾರ್ಟ್ 2. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಪ್ರಕಾರ ನೆನ್ನೆ ತುಂಬ ಚೆನ್ನಾಗಿ ವಿಡಿಯೋ ಹೋಗ್ತಿದೆ. ಸೊ ನೀವು ನೋಡ್ತಿರ್ಬೋದು 4,000 ವ್ಯೂ ಮೇಲಾಗಿದೆ ಒಂದೇ ದಿನಕ್ಕೆ, ವೈರಲ್ ಆಗಿದೆ. ಮತ್ತು ಸಬ್ಸ್ಕ್ರೈಬ್ ಮಾತ್ರ 400 ಆಗಿದ್ದಾರೆ, ವಾಚ್ ಟೈಮು 1,000 ಆಗಿದ್ದಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸಾರಿ, ಸಬ್ಸ್ಕ್ರೈಬ್ ವಾಚ್ ಟೈಮ್ 400 ಆಗಿದೆ, ಸಬ್ಸ್ಕ್ರೈಬರ್ 100 ಚೆನ್ನ ಆಗಿದ್ದಾರೆ. ಮೇಲ್ ಮಾತ್ರ ಚೆನ್ನಾಗಿ ಮಾಡ್ತಿದ್ದಾರೆ ನೀವು, ದಯವಿಟ್ಟು ಮೇಲ್ ಮಾಡಿ. ಸೊ ಪ್ರೋತ್ಸಾಹ ಮಾಡಿ, ಒಂದ್ಸಲ ಮೋಸ್ಟ್ ಆಫ್ ಆಲ್ ಏಪ್ರಿಲ್ ಮೇಲೆ ಸಿಗೋಣ, ಡಿಸ್ಕಸ್ ಮಾಡೋಣ, ಆಮೇಲೆ ಲಾ ಮಾಡೋಣ. ಇನ್ನೊಬ್ರು ಕೇಳಿದ್ರು ಸರ್ ಲಾಸ್ ರಿಕವರಿ ಅಂತ, ದಯವಿಟ್ಟು ಲಾಸ್ ರಿಕವರಿ ಮಾಡೋಕೆ ಹೋಗಬೇಡಿ, ಫ್ರೆಶಾಗಿ ಸ್ಟಾರ್ಟ್ ಮಾಡಿ. ಎವ್ರಿ ಮಂತ್ ಒಂದು 20,000 3,000 ಅರ್ನ್ ಮಾಡ್ತಾ ಹೋಗಿ, ಅಟ್ಲೀಸ್ಟ್ ಒಂದು ವರ್ಷ 2 ವರ್ಷಕ್ಕೆ ನಿಮ್ಮದು ರಿಕವರಿ ಆಗುತ್ತೆ ಫ್ರೆಂಡ್ಸ್. ಸೊ ಇಷ್ಟನ್ನು ಹೇಳ್ತಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಯೂಟ್ಯೂಬರ್ಸ್, ಬಿಕಾಸ್ ಐ ಲರ್ನ್ಡ್ ಆಲ್ ದ ಸ್ಟ್ರಾಟಜೀಸ್, ಆಲ್ ದ ಥಿಂಗ್ಸ್ ಅಪ್ರಾಕ್ಸಿಮೇಟ್ಲಿ ಆರ್ ಫುಲ್ಲಿ ಫ್ರಮ್ ಆಲ್ ಗ್ಲೋಬಲ್ ಚಾನಲ್ಸ್, ಹಿಂದಿ ಚಾನಲ್ಸ್, ಎವ್ರಿಬಡಿ, ಅದು ಈವನ್ ಕನ್ನಡ ಚಾನಲ್ಸ್, ಮರಾಠಿ ಚಾನಲ್ಸ್, ವಾಟ್ ಎವರ್ ಇಟ್ ಮೇ ಬಿ, ಬಟ್ ಐ ಲರ್ನ್ಡ್. ಸೊ ರಿಯಲಿ ಥ್ಯಾಂಕ್ಸ್ ಫಾರ್ ಎವ್ರಿಬಡಿ. ಐ ಆಮ್ ಗಿವಿಂಗ್ ಕ್ರೆಡಿಟ್ ಟು ಆಲ್ ದ ಚಾನಲ್ಸ್. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಹ್ಯಾವ್ ಎ ನೈಸ್ ಸ್ಯಾಟರ್ಡೇ. ಇವತ್ತು ನಾನು ಎಂಜಾಯ್ ಮಾಡಿ, ನಾಳೆ ಇನ್ನೊಂದು ವಿಡಿಯೋ ಟ್ರೈ ಮಾಡ್ತೀನಿ. ಇವತ್ತು ಇದನ್ನು ನೋಡಿ ಎಂಜಾಯ್.